ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ನಂಜನಗೂಡು ತಾಲೂಕಿನಲ್ಲಿ ಉಲ್ಲಹಳ್ಳಿ ನಾಡ ಕಚೇರಿಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ವೆಂಕಟೇಶ್ ಉಪತಹಶೀಲ್ದಾರ್ ಅವರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವುದಕ್ಕೆ ತುಮಕೂರಿನಲ್ಲಿ ನೌಕರರ ಸಂಘ ಬೇಸರ ವ್ಯಕ್ತಪಡಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹರಾಜು, ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಿಗರ ಮೇಲೆ ಮತ್ತು ಡಾಟಾ ಎಂಟ್ರಿ ಆಪರೇಟರ್ಗಳ ಮೇಲೆ ಮೇಲಾಧಿಕಾರಿಗಳಿಂದ ಸಾಕಷ್ಟು ಕಿರುಕುಳ ನೀಡಲಾಗುತ್ತಿದೆ. ಶೇಕಡಾ 90% ಕೆಲಸ ಮುಗಿಸಲು ಸೂಚಿಸುತ್ತಾರೆ, ಆದರೆ ಜನರು ನಮಗೆ ಸೂಕ್ತವಾಗಿ ಸ್ಪಂದಿಸದ ಕಾರಣ ಟಾರ್ಗೆಟ್ ರೀಚ್ ಮಾಡಲು ಸಾಧ್ಯವಿರುವುದಿಲ್ಲ. ಹಾಗೆಂದರೂ ನಮಗೆ ಮಾನಸಿಕವಾಗಿ ಕಿರುಕುಳ ನೀಡಲಾಗುತ್ತಿದೆ ಮತ್ತು ಕಳೆದ 10 ತಿಂಗಳಿನಿಂದ ನಮ್ಮ ನೌಕರರಿಗೆ ವೇತನ ನೀಡದೆ ಸತಾಯಿಸುತ್ತಿದ್ದಾರೆ. ಹಾಗಾಗಿ ಈ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಗಮನಹರಿಸಿ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಎಂದು ತಿಳಿಸಿದರು. ಕುಮಾರನವರು ಕಿರುಕುಳದಿಂದ ಬೇಸತ್ತು ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈ ವಿಚಾರ ಸಂಬಂಧಪಟ್ಟ ಹಾಗೆ ತುಮಕೂರು ಜಿಲ್ಲೆಯೆಲ್ಲ ಏನು ನಾಡ ಕಚೇರಿ ಆಪರೇಟರ್ಸ್ ಇದ್ದಾರೆ, ಎಲ್ಲ ದೈನಂದಿನ ಕೆಲಸ ಮಾಡುವಂಥವ್ರು ಆಪರೇಟರ್ ಭಾಳ ಅದ್ಭುತ ಕೆಲಸ ಮಾಡ್ತಾರೆ. ಯಾವುದೇ ಸರ್ಕಾರದ ಯೋಜನೆ ಕೂಡ ಅವ್ರ ಕೈಯಿಂದ ಕೆಲಸ ಮಾಡಿದ್ದೀವಿ. ನೀವು ಅಟಲ್ಜಿ ಕೇಂದ್ರ ಇರ್ಬೋದು ಅಥವಾ ನಾಡ ಕಚೇರಿ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್, ಹಲವಾರು ಯೋಜನೆ ಸರ್ಕಾರದ ಬಹುತೇಕ ಯೋಜನೆಗಳ ಅರ್ಜಿಗಳನ್ನು ಸ್ವೀಕಾರ ಮಾಡುವಂಥರು ಅವರು. ಅವ್ರಿಗೆ ಈ ಥರ ಕಿರುಕುಳ ಕೊಟ್ಟು ಅವರು ಸಾಯ್ತಾರೆ ನಿಜವಾಗಿ ವಿಪರ್ಯಾಸ ಇದು. ಮುಂದೆ ಎಲ್ಲ ಆಗಬಾರ್ದು ಅನ್ನೋದು ಒಂದು, ಮತ್ತು ಏನು ಡೆತ್ ನೋಟ್ ಬರೆದಿಟ್ಟು ಡೆತ್ ಆಗಿರೋ ಅವರು ಸಾವನ್ನೊಪ್ಪಿರೋದನ್ನು ಸಂಬಂಧಪಟ್ಟ ಮೇಲೆ ಕ್ರಮ ತಗೋಬೇಕು. 7 ವರ್ಷದಲ್ಲಿ ಸರ್ಕಾರನೇ ಅವರನ್ನು ಅಮಾನತ್ಪಡಿಸಿದೆ. ಅವ್ರನ್ನ ತಕ್ಷಣ ಜಾರಿಗೆ ಬರೋ ವಿಚಾರಣೆ ಕಾದಿರಿಸಿ ಅಮಾನತ್ಪಡಿಸಿರೋದ್ರಿಂದ ಒಂದು ಭಾಗ ಇದೆ, ಶಿಕ್ಷೆಗೆ ತಪ್ಪಿಗೆ ಶಿಕ್ಷೆ ಆಗಿದೆ ಒಂದು ಭಾಗ, ಆದರೆ ಅವ್ರು ವಾಪಸ್ ಪ್ರಾಣ ತರೋಕ್ಕಾಗೋದಿರಲ್ಲ, ಅವ್ರ ಕುಟುಂಬ ನಿರ್ವಹಣೆ ಕೂಡ ಇದೆ. ಅದೇ ರೀತಿ ರಾಜ್ಯದಲ್ಲಿ ಬಹುತೇಕ 1,000 ಜನ ಇರೋದು, 1,300 ಜನನೂ ಇದ್ದಾರೆ ಇಲ್ಲಿ ಇಡೀ ಕರ್ನಾಟಕದಲ್ಲಿ. ಇಷ್ಟು ಜನ ಕೆಲಸ ಮಾಡ್ತಾಯಿದ್ರೆ ಈಗ ಸುಮಾರು 10-15 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಎಲ್ಲರೂ ಕೂಡ. ಇವ್ರು ಯಾರು ಇವತ್ತಿನ ಜಾಯ್ನ್ ಆಗಿರೋಲ್ಲ, ಸುಮಾರು 15 ವರ್ಷದಿಂದ ಮಾಡಿ, ಆದರೆ ಇವರು ಬೇರೆ ಉದ್ಯೋಗನ ತಗೊಳಕ್ಕೂ ಸಾಧ್ಯ ಇಲ್ಲ. ಬರೀ ಇವರು ಒಂದು ಅಡಿಟ್ ಆಗ್ಬಿಡೋದು, ಈ ಜೇ ಜಾಗದಲ್ಲೇ ಕಂಟಿನ್ಯೂ ಆಗ್ತಾಯಿದ್ದಾರೆ ಅಥವಾ ಬಿಟ್ಟು ಹೋಗಿ ಬೇರೆ ಕೆಲಸ ಮಾಡೋದು ಯಾರು ಸೇರಿಸಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈ ನೌಕರಿ ಇರೋದ್ರಿಂದ ಇವರಿಗೆ ಸರ್ಕಾರ ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು, ಮತ್ತು ವೇತನವೂ ಕೊಡಬೇಕು ಅನ್ನೋದು ಕೂಡ ಒಂದು ಭಾಗ. ಮತ್ತು ಸುಮಾರು 10 ತಿಂಗಳಿಂದ ವೇತನ ಇಲ್ಲ ಅಂದರೆ ಯಾಕೆ ಕೆಲಸ ಮಾಡೋಕ್ಕಾಗ್ತದೆ, ಇದು ಒಂದು ಭಾಗ. ಅದರಿಂದ ಜಿಲ್ಲಾಧಿಕಾರಿಗಳಿಗೆ ಸಂಜೆ ಮನವಿ ಹೋಟೆಲಿಂದ ಮನವಿ ಕೊಡುವಂಥ ಕೆಲಸ ಮಾಡ್ತೀವಿ. ಹಾಗೆಯೇ ಸರ್ಕಾರ ಕೂಡ ಈ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಹೆಚ್ಚು ಗಮನ ಕೊಡಬೇಕು. ಕಳೆದ ವಾರ ಕಂದಾಯ ಇಲಾಖೆ ಸಂಜೆ ಇಂಥವನ್ನೆಲ್ಲ ಮನವಿ ಕೊಟ್ಟಿದೆ, ಹೆಚ್ಚು ಒತ್ತಡದಿಂದ ಕೆಲಸ ಮಾಡ್ತಾಯಿದ್ದಾರೆ. ಫ್ರೂಟ್ಸ್ ಇರ್ಬೋದು, ಫ್ರೂಟ್ ಸೈಡಿನಲ್ಲಿ ಎಲ್ಲ ತಹಸೀಲ್ದಾರ್ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಒತ್ತಡ ಮಾಡಿ 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 ಅಲ್ಲಿ ಒಂಥ ಕೆಲಸ ಮಾಡೋದು. ಬಹುತೇಕ ಇಲಾಖೆ ಕೆಲಸ ಮಾಡಲ್ಲ, ಆದರೆ ಎಲ್ಲ ಯೋಜನೆಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿ ಅನ್ನೋದು, ಕಂದಾಯ ಇಲಾಖೆ ಕೆಲಸ ಮಾಡಿ ಅನ್ನೋದು ಇವೆಲ್ಲ ಆಗ್ತಾಯಿವೆ. ನಾವು ಕೂಡ ಮನುಷ್ಯರನ್ನೇ, ಆದರೆ ಕಂದಾಯ ಇಲಾಖೆಯಲ್ಲೇ ಕೆಲಸ ಮಾಡಬೇಕು ಅನ್ನೋದು ಮನೆ ಮನೆ ಅಲಿಯೋದು. ಕೆಲವೊಂದು ಜನ ಅವ್ರದ್ದು ಕೊಡೋದೇ ಇಲ್ಲ ಯಾವುದು ಆಧಾರ್ ಕಾರ್ಡನ್ನು. ಅರಸೀಕೆರೆಯ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ ಇವರ ವತಿಯಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರದಿ ಉಪವಾಸ ಸತ್ಯಾಗ್ರಹ ರೈಲ್ವೆ ಸ್ಟೇಷನ್ ಮುಂಭಾಗ ನಡೆಸಿದರು. ಎಸ್ಡಬ್ಲ್ಯೂಆರ್ ಮಜ್ದೂರ್ ಯೂನಿಯನ್ ವತಿಯಿಂದ 2004 ನಂತರ ನೇಮಕಾತಿಯಾದ ಎಲ್ಲ ರೈಲ್ವೆ ಕಾರ್ಮಿಕರಿಗೆ ಹೊಸ ಪೆನ್ಷನ್ ಪದ್ಧತಿಯನ್ನು ರದ್ದು ಮಾಡಿ ಹಳೆ ಪೆನ್ಷನ್ ಪದ್ಧತಿಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಉಪ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ. ಹೊಸ ಪೆನ್ಷನ್ ಪದ್ಧತಿಯಲ್ಲಿ ನೌಕರರಿಗೆ ಪೆನ್ಷನ್ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿರುವುದರಿಂದ ನಾವುಗಳು ಹಳೆ ಪೆನ್ಷನ್ ಪದ್ಧತಿಯನ್ನು ಜಾರಿಗೊಳಿಸಬೇಕೆಂದು ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ಈಗ ಉಪ ಸತ್ಯಾಗ್ರಹವನ್ನ ಮಾಡುತ್ತಿದ್ದು ಸರದಿ ರೀತಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನ 9:00 AM to 5:00 PM 4 ದಿನಗಳ ಕಾಲ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಮೆನ್ ಫೆಡರೇಷನ್ ಹಾಗೂ JFROPS ಹಾಗೂ ಸೌತ್ ವೆಸ್ಟರ್ನ್ ರೈಲ್ವೆ ಮಜ್ದೂರ್ ಯೂನಿಯನ್ನ ನಾಯಕರುಗಳ ಆದೇಶದ ಮೇರೆಗೆ ಈ ಒಂದು ಸರದಿ ಉಪವಾಸ ಸತ್ಯಾಗ್ರಹವನ್ನು ದೇಶಾದ್ಯಂತ ಎಲ್ಲ ನಮ್ಮ ಕಾರ್ಮಿಕ ಮಿತ್ರರು ಹಮ್ಮಿಕೊಂಡಿದ್ದಾರೆ. ಈ ಉದ್ದೇಶ ಏನಪ್ಪ ಅಂತಂದರೆ 1/1/2004 ನಂತರ ನೇಮಕಾತಿಗೊಂಡ ಎಲ್ಲ ಕಾರ್ಮಿಕರುಗಳು ಹೊಸ ಪೆನ್ಷನ್ ಪದ್ಧತಿಯಲ್ಲಿ ಬಂದಿರ್ತಾರೆ. ಈ ಒಂದು ನ್ಯೂ ಪೆನ್ಷನ್ ಸ್ಕೀಮು ನಮ್ಮ ಕಾರ್ಮಿಕ ಮಿತ್ರರಿಗೆ ತುಂಬ ಅನಾನುಕೂಲವಾಗಿರುವುದರಿಂದ ನಮಗೆ ಈ ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದುಗೊಳಿಸಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ತರಬೇಕು ಅಂತ ನಾವು ನಿರಂತರವಾಗಿ ಕಳೆದ 2 ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ಹಂತ ಹಂತವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿವರೆಗೂ ನಮ್ಮ ಹೋರಾಟ
ಕೇಂದ್ರಕ್ಕೆ ತಲುಪಿದ್ರು ಅವರು ಯಾವುದೇ ತರ ಮುಂದೆ ಬಂದು ಈ ಒಂದು ಹೋರಾಟಕ್ಕೆ ನಮಗೆ ಯಾವುದೇ ತರ ಸಹಕಾರ ಇದನ್ನು ಮಾಡದೇ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗೂ ಈಗಿನ ನಮ್ಮ ನಾಯಕರುಗಳ ಆದೇಶದ ಮೇರೆಗೆ ಉಪವಾಸ ಸತ್ಯಾಗ್ರಹಕ್ಕೆ 4 ದಿನಗಳ ಸರದಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಹೋರಾಟ ನಿರಂತರವಾಗಿ ನಾವು ಈ ಇದರಲ್ಲಿ ಜಯಶೀಲ ಆಗ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಹಾಗೂ ಈ ಕೇಂದ್ರಕ್ಕೆ ನಾವು ಈ ಮೂಲಕ ಉಪವಾಸ ಸತ್ಯಾಗ್ರಹದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದೊಂದು ದಿನ ನಮಗೆ ಯಾವುದೇ ಥರ ಹೋರಾಟದಲ್ಲಿ ನಮಗೆ ಜಯಶೀಲ ಆಗಿ ಮುಂದೆ ಯಾವುದೇ ಥರ ಒಂದು ಇದನ್ನು ಮಾಡಲಿಕ್ಕೂ ನಮ್ಮ ಎಲ್ಲ ಕಾರ್ಮಿಕ ಮಿತ್ರರು ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ಈ ಒಂದು ಮೂಲಕ ಕೇಂದ್ರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನು ಪ್ರತಿಭಟನೆಯಲ್ಲಿ ಮಜ್ದೂರ್ ಯೂನಿಯನ್ ಅರಸಿಕೆರೆ ಶಾಖೆಯ ಅಧ್ಯಕ್ಷ ಅಲ್ಬರ್ಟ್ ಅನಿಲ್, ಕಾರ್ಯದರ್ಶಿ ಪ್ರಭುಕುಮಾರ್, ಖಜಾಂಚಿ ಕುಮಾರಸ್ವಾಮಿ ಮತ್ತು ಬಾದಾಮಿ, ಉಪಾಧ್ಯಕ್ಷರಾದ ಶಶಿಧರ್, ಶೇಷಾದ್ರಿ, ಹರೀಶ್ ಇತರರು ಭಾಗವಹಿಸಿದ್ರು. ನವೀನ್, ಅಮೋಕ್ ಟಿವಿ, ಅರಸೀಕೆರೆ. ಸುಮಾರು 500 ವರ್ಷಗಳಿಂದ ಯಾರೂ ಮಾಡದಂತಹ ಸಾಹಸವನ್ನು ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಿಸಿರುವ ಶ್ರಮಕ್ಕೆ ಪ್ರತಿಫಲವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವತ್ತ ನಮ್ಮೆಲ್ಲರ ಚಿತ್ತ ಇರಲಿ ಅಂತ ದೇವನಹಳ್ಳಿಯಲ್ಲಿ ನೂತನ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಜ್ ಮುನಿರಾಜು ಕರೆ ನೀಡಿದರು. ದೇವನಹಳ್ಳಿ ತಾಲೂಕಿನ ಮಾಳಿಗಾನಹಳ್ಳಿ ಸಿಂಧೂರ ಕನ್ವೆನ್ಷನ್ ಹಾಲ್ನಲ್ಲಿ ನೂತನ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಧೀರಜ್ ಮುನಿರಾಜುರವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ವತಿಯಿಂದ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದರು. ರಾಜ್ಯದ ರೈತರು, ಬಡವರು, ಹಿಂದುಳಿದ ವರ್ಗದವರ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಒಗ್ಗೂಡಿ ಶ್ರಮಿಸಿದಾಗ ಮಾತ್ರ ಅಭಿವೃದ್ಧಿಯೊಡೆಗೆ ರಾಜ್ಯವೂ ಸಾಗಲಿದೆ. ಹಾಗೂ ಇಂದಿನ ಯುವಕರು ಬೂತ್ ಮಟ್ಟದ ಮನೆ ಮನೆಗೂ ಪ್ರಧಾನಿಯವರ ಅಭಿವೃದ್ಧಿ ಕಾರ್ಯಗಳ ಕುರಿತು ಅರಿವು ಮೂಡಿಸಬೇಕಾಗಿದೆ ಎಂದರು. ಆತ್ಮನಿರ್ಭರ ಭಾರತ ಕಲ್ಪನೆ ಅಡಿಯಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಸ್ವಾವಲಂಬಿಯಾಗಬೇಕು. ಇಡೀ ಭಾರತದ ಎಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿ ಬರಬೇಕು. ಮೋದಿಜಿಯವರ ಆಶಯಗಳನ್ನು ದೇಶದ ಎಲ್ಲಾ ಕ್ಷೇತ್ರದ ಜನತೆ ಮುಂದೆ ಪ್ರಸ್ತುತಪಡಿಸಬೇಕು. ಹಾಗೂ ಕ್ಷೇತ್ರದ ಜನರ ಆರೋಗ್ಯ, ಶಿಕ್ಷಣ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಾಸ್ತವವಾಗಿ ತಿಳಿದು ಪರಿಹಾರ ನೀಡಲು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬೆಂಬಲ ನೀಡುವುದರ ಮೂಲಕ ಆಶೀರ್ವದಿಸಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ ಕಂಡಕ್ಟರ್ ನಾರಾಯಣಸ್ವಾಮಿ, ಯುವ ಮೋರ್ಚಾದ ಅಧ್ಯಕ್ಷ ವಿನೋದ್, ಪಕ್ಷದ ಎಲ್ಲಾ ಜಿಲ್ಲೆ ಮತ್ತು ಮಂಡಲದ ಪದಾಧಿಕಾರಿಗಳು, ಬೂತ್ ಅಧ್ಯಕ್ಷರು, ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಇದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಮಧುಗಿರಿ ತಾಲೂಕಿನ ಸುದ್ದೇಕುಂಠೆ ಗ್ರಾಮದಲ್ಲಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ SC/ST ಯೋಜನೆಯಡಿ SP ಫಲಾನುಭವಿಗಳಿಗೆ ಸಮುದಾಯದ ಆರ್ಥಿಕ ಸಬಲೀಕರಣಕ್ಕಾಗಿ ಕುರಿಮರಿಗಳನ್ನು ವಿತರಿಸಲಾಗಿದೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರಿನ IIHR ನಿರ್ದೇಶಕ ಡಾ SK ಸಿಂಗ್, ರಾಜ್ಯದ ಹಾಗೂ ಜಿಲ್ಲೆಯ ಆರ್ಥಿಕ ಸಬಲೀಕರಣಕ್ಕಾಗಿ ಕುರಿ ವಿತರಣೆ ಮಾಡಿದ್ದು ಇದು ನಮ್ಮ ಸಂಸ್ಥೆ ಪ್ರಾಯೋಗಿಕವಾಗಿ ಕೈಗೆತ್ತಿಕೊಂಡಿದ್ದು ಆರ್ಥಿಕ ಸಂಪತ್ತು ಹೆಚ್ಚಿಸಲು ಈ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. मॉडल है भारत सरकार के द्वारा कि जो भी SC किसान है हमारे पूरे कार्य क्षेत्र में उनको हम किस तरह से सुदृढ़ बनाए और साथ ही उनको यह देखें कि उनको जीविका के लिए हम क्या सुधार करें जिससे कि वो आगे बढ़ पाए और इससे उनको लाभ मिले, कृषि में लाभ मिले, यही हमारा ध्येय है और यही हमारा भारतीय बागवानी अनुसंधान संस्थान कटा बेंगलुरु से हमारा प्रयास है. क्योंकि हम हॉर्टिकल्चर पे काम करते हैं तो सब्जियां है, फल है, सब्जी है, मशरूम है, ये इत्यादि हमारे प्रशिक्षण भी देते हैं, हम ट्रेनिंग भी कराते हैं, किसानों को सदृढ़ भी बनाते हैं और TSP/SP और NH प्रोग्राम के माध्यम से जो किसान है उनको हम सुदृढ़ भी बनाते हैं. और हमारा प्रयास रहता है कि आप जैसे लोग, आज हमने आपको ये मूल दिया है, मैं आशा करता हूं कि आप उनकी अच्छी देखभाल करेंगे, वैज्ञानिक ढंग से इनको, इनकी जो आज वैक्सीनेशन करवाई गई है ये बहुत ही अच्छी बात है कि डॉक्टर साहब ने हमें सहयोग दिया, साथ ही इनकी फीड भी हम दे रहे हैं जिससे कि इनकी अच्छी ग्रोथ हो सके. ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಲೋಕಾನಂದ್ ಮಾತನಾಡಿ,
ದೇಶದ ನಂಬರ್ ಒನ್ ಸಂಸ್ಥೆಯ ಈ ಯೋಜನೆ ಫಲಾನುಭವಿಗಳ ಜೀವನ ಬದಲಾಯಿಸುತ್ತದೆ. ಇದು ರಾಜ್ಯದಲ್ಲೇ ಮಾದರಿಯಾಗಬೇಕು. ಶ್ರದ್ದೆಯಿಂದ ಹೈನುಗಾರಿಕೆ ಮಾಡಿದರೆ ಇನ್ನಷ್ಟು ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಫೀಡ್ ಹಾಗೂ ವ್ಯಾಕ್ಸಿನ್ ಮಾಡಿಸಿಕೊಳ್ಳಿ ಎಂದರು. ಅವರು ಎಲ್ಲೆಲ್ಲಿದ್ದೋ ಸಿಂಧನೂರು ಮತ್ತೆ ರಾಯಚೂರು ಯಾದಗಿರಿ ಅಲ್ಲೆಲ್ಲ ಹುಡುಕಿ ಹುಡುಕಿ ಒಳ್ಳೆ ತಲೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದೇ ಒಂದು ಕಂಪ್ಲೇಂಟ್ ಬರಲ್ಲ, ಅಷ್ಟೊಂದು ಒಳ್ಳೆ ತಲೆ ಕೊಟ್ಟಿದ್ದಾರೆ. ಇವತ್ತು ಮಾರ್ಕೆಟ್ ಅಲ್ಲಿ ಅವ್ರಿಗೆ ಯಾರೋ ಹೇಳಿದ್ರಂತೆ, ಎಲ್ಲಪ್ಪ ಎಲ್ಲಿ ಸರ್ ಇದೆಲ್ಲ ತಗೊಂಡು ಬಂದಿರಿ ನಮಗೂ ಬೇಕಂತ. ಸೊ ಅಷ್ಟೊಂದು ಎಫರ್ಟ್ಸ್ ಹಾಕಿ ತಗೊಂಡು ಬಂದಿದ್ದಾರೆ. ಅದನ್ನ ಒಳ್ಳೆ ವಿಧವಾಗಿ ಮುಂದೆ ನೀವು ಅದನ್ನ ಸಾಕಿ ಜೀವನದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಮಾಡ್ಕೋಬೇಕಂತ ಅದೊಂದೇ ನಮ್ದು ಬೇಕಾಗಿರೋದು. ನಾವು ಏನೇನೋ ಸಾರ ನಮ್ಮ ಸಚಿವರು ಹೇಳಿದಾಗ ಎಷ್ಟೋ ಬಿಸಿ, ಇನ್ನೊಂದು ಎರಡು ದಿವಸದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ, ಅಷ್ಟೇ ಸಾರ್ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಬೇರೆ ಬೇರೆ ಕೆಲಸಗಳಿದೆ. ಬಟ್ ಒಂದು ಹಳ್ಳಿ ಒಂದು ಚಿಕ್ಕ ಹಳ್ಳಿಗೆ ಬಂದು ನಿಮ್ ಜೊತೆ ಅವರು ಭಾಗವಹಿಸಿದಾರೆ ಅಂದ್ರೆ ನಿಜವಾಗ್ಲೂ ನಿಮಗೆ ಅವರೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ನಿಮ್ಮ ಮುಖ್ಯ ಅವ್ರಿಗೆ ಗೊತ್ತಾಗಿದೆ ಅಂತ. ಸೊ ಆ ಒಂದು ಮಾತಿಗೆ ನೀವು ಮತ್ತೆ ಬದಲಾವಣೆ ಕೊಡಬೇಕಂದ್ರೆ ನೀವು ಅವ್ರಿಗೆ ಇದನ್ನೆಲ್ಲ ಸಾಕಿ ಒಳ್ಳೆ ಇದನ್ನ ಮಾಡಿ ತೋರಿಸ್ಬೇಕು. ಹಂಗಾಗಿ ನಿಮ್ಮೆಲ್ಲರಿಗೂ ಇದೊಂದು ನಿಮ್ಮ ಒಂದು ಜೀವನದಲ್ಲಿ ಡೆವಲಪ್ಮೆಂಟ್ಗೆ ಒಂದು ಮೊದಲನೇ ಹೆಜ್ಜೆ ಆಗಲಿ ಅಂತ ಹೇಳಿ ನಿಮ್ಮೆಲ್ಲ. ಈ ಸಂದರ್ಭದಲ್ಲಿ ರಾಷ್ಟೀಯ ತೋಟಗಾರಿಕೆ ಮಂಡಳಿಯ ಉಪನಿರ್ದೇಶಕ ಎಸ್ಕೆ ಶರ್ಮಾ, ಹಿರಿಯ ವಿಜ್ಞಾನಿ ಹಾಗೂ ನೋಡಲ್ ಅಧಿಕಾರಿ ಡಾ ಸೆಂಥಿಲ್ ಕುಮಾರನ್, ಐಐಆರ್ಎಚ್ ಸಂಶೋಧನಾ ಸಹಾಯಕ ಡಾ ವೇಣು ಎಸ್ಎ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂಧ್ಯಾ ಮಂಜುನಾಥ್, ಮೈಲಾರ ಲಿಂಗೇಶ್ವರ ಕುರಿ ಸಂಘದ ಅಧ್ಯಕ್ಷ ನಾಗರೆಡ್ಡಿ, ಆಯೋಜಕ ಎಸ್ಎ ನರಸಿಂಹ ಪ್ರಸಾದ್ ಸ್ವಾಮಿ ಹಾಗೂ ಇತರರು ಹಾಜರಿದ್ದರು. ಫಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಶಿರಾ ತಾಲೂಕಿನ ಬಂದಕುಂಟೆ ಅನುದಾನಿತ ಖಾಸಗಿ ಪ್ರೌಢಶಾಲೆಯಲ್ಲಿ ಕಳ್ಳರು ಎರಡು ಕೊಠಡಿಗಳ ಬೀಗವನ್ನು ಮುರಿದು ವಿಕೃತ ಮೆರೆದಿದ್ದಾರೆ. ಶಾಲೆಯ ಎರಡು ಕೊಠಡಿಗಳ ಬೀಗ ಮುರಿದು ಶಾಲೆಯ ಸಾಮಗ್ರಿಗಳು, ಪುಸ್ತಕ, ಹಾಳೆಗಳನ್ನು ಚೆಲ್ಲಾಪಿಲ್ಲಿಯಾಗಿ ಬಿಸಾಡಿ ಬೋಧನೆಗೆ ಸಂಬಂಧಿಸಿದ ಪುಸ್ತಕ ಇನ್ನಿತರೆ ವಸ್ತುಗಳಿರುವ ಹರಿದು ಹಾಕಿದ್ದಾರೆ. ಇನ್ನು ಶಾಲೆಗೆ ಬಂದ ಶಿಕ್ಷಕರು ಗಾಬರಿಯಿಂದ ತಾಲೂಕಿನ ಪಟ್ಟನಾಯಕರನಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲಿಸಿ ಶಾಲಾ ಆವರಣದೊಳಗೆ ಸಿಸಿಟಿವಿ ಅಳವಡಿಸುವಂತೆ ಮುಖ್ಯ ಶಿಕ್ಷಕರಿಗೆ ಸಲಹೆ ನೀಡಿದ್ದಾರೆ ಹಾಗೂ ಈ ಸಂಬಂಧ ಒಬ್ಬನನ್ನ ವಶಕ್ಕೆ ತೆಗೆದುಕೊಂಡರು, ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಲ್ಲ ಅದು ಯಾವ್ದೋ ಒಂದು ಬಾಕಿ ಶಿವಕುಮಾರ್ ಜಾತಲ್ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.